ಯಾವತ್ತೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು 40% ಕಮಿಷನ್ ಕೇಳ್ತಾರೆ ಅಂತೇಳಿ ಪತ್ರ ಬರೆದಿರಲಿಲ್ಲ ಪ್ರೈಮ್ ಮಿನಿಸ್ಟರ್ಗೆ, ಈ ದೇಶದ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಪತ್ರ ಬರೆದಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ದಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಇಸ್ ರಿಟರ್ನ್ ಅ ಲೆಟರ್ ಟು ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ on 6th July 2021. So far ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. The Prime Minister of this country has not replied to this letter, nor he has taken any action against this government. ಮಾತೆತ್ತಿದ್ರೆ ನಾ ಕಾವುಂಗ ನಾ ಕಾನೆ ತುಂಗ ಅಂತ ಹೇಳ್ತಾರೆ. ಇದು ಡೋಂಗಿತನ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇವತ್ತು ಬರೀ ಪ್ರಾಜೆಕ್ಟ್ಗಳ ಅಪ್ರೂವಲ್ನಲ್ಲಿ 40% LOC ಕೊಡಬೇಕಾದ್ರೆ ಇವರದೆಲ್ಲ 40% ಕಮಿಷನ್ ಅಂತ ಅವ್ರು ಹೇಳಿದ್ದಾರೆ. ಅದಲ್ದೇ ರಿಕ್ರೂಟ್ಮೆಂಟಲ್ಲಿ ಕಮಿಷನ್, ಲಂಚ, ಪೋಸ್ಟಿಂಗ್ನಲ್ಲಿ ಲಂಚ, ಟ್ರಾನ್ಸ್ಫರ್ಗಳಲ್ಲಿ ಲಂಚ, ಪ್ರಮೋಷನ್ಗಳಲ್ಲಿ ಲಂಚ. ಪಾಪ ಅಧಿಕಾರಿಗಳು ಬಾಯಿ ಬಿಡ್ತಾ ಇಲ್ಲ, ಖಾಸಗಿಯಾಗಿ ನಮ್ಮ ಜೊತೆ ಹೇಳ್ತಾರೆ. ನೆವರ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕ ಅಂಗಡಿಯಲ್ಲಿ ಮೆನು ಕಾರ್ಡ್ ಇಟ್ಟಿರೋ ರೀತಿಯಲ್ಲಿ ಇವೆಲ್ಲ ಲಂಚ್ಗಳಿವೆಲ್ಲ ಮಾಡಕ್ಕೆ ಶುರು ಮಾಡಿಬಿಟ್ಟಿದೆ. ಹೋಟೆಲ್ಗಳಲ್ಲಿ ಮೆನು ಲಿಸ್ಟ್ ಇದೆಯಲ್ಲ, ಹಂಗೆ ಮಾಡಿಬಿಟ್ಟಿದ್ದಾರೆ. ಇದೊಂದು ರೀತಿ ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಕೂಟ ಇದ್ದಾಗಿ ಇದು ಸರ್ಕಾರ. ಅಲಿಬಾಬಾ ಅವ್ರ 40 ಚೋರ್ ಅದಕ್ಕೆ ಒಂದು ಚಾರ್ಜ್ ಶೀಟ್ ಅನ್ನ ಮಾಡಿ ಇವತ್ತು ಜನರ ಮುಂದೆ ಈಗ ಎಲ್ಲ ಹೇಳಿದ್ರೆ ನಾನು ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ, ಅವೆಲ್ಲ ಏನೇನಿದೆ ಅಂತ ರಿಪೀಟ್ ಮಾಡಕ್ ಹೋಗಲ್ಲ. ಆ ಚಾರ್ಜ್ ಶೀಟ್ ಅನ್ನ ಜನರ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ. ಜನ ತೀರ್ಮಾನ ಮಾಡಬೇಕು. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.